ಯಾವುದೇ ತರ ಹಿಟ್ಟನ್ನ ಉಪಯೋಗಿಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ರುಚಿಯಾದ ಹಾಗೆ ಅಷ್ಟೇ ಆರೋಗ್ಯಕರವಾದ ಒಂದು ಪೂರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ, ಪೂರಿ ಅನ್ನೋದು ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಇದು ಬಂದ್ಬಿಟ್ಟು ವೈಟ್ ಪೂರಿ, ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಏನಾದರೂ ಒಂದು ಮಸಾಲೆ ಗ್ರೇವಿ ಆಗಲಿ ಅಥವಾ ಚಟ್ನಿ ಆಗಲಿ ಸೂಪರ್ ಆಗಿರುತ್ತೆ. ಸೊ ಮತ್ತು ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ, ಯಾವುದೇ ಥರ ಹಿಟ್ಟು ಬಳಸದೆ ತುಂಬಾ ಈಸಿಯಾಗಿ ಪೂರಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಪೂರಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ದೊಡ್ಡ ಬೌಲ್ಗೆ 1.5 ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ. ಸೊ ಈ ಚಿರೋಟಿ ರವೆ ಬದಲಾಗಿ ನೀವಿಲ್ಲಿ ಉಪ್ಪಿಟ್ಟು ರವೆ ಕೂಡ ಹಾಕ್ಕೊಳ್ಬೋದು. ಸೊ ಉಪ್ಪಿಟ್ಟು ರವೆ ಹಾಕೋದಾದರೆ ಒಂದು ಮಿಕ್ಸಿ ಜಾರಿಗೆ ಉಪ್ಪಿಟ್ಟು ರವೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ತರಿತರಿಯಾಗಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಸಣ್ಣ ರವೆ ಥರ ನಾವು ಮಾಡಿಕೊಂಡು ಉಪ್ಪಿಟ್ಟು ರವೆನ ಉಪಯೋಗಿಸ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು, ಹಾಗೆಯೇ 1.5 ಟೇಬಲ್ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಈಗ ನಾವು ಈ ರವೆನ ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ರಬ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ ರವೆಗೆ ಆ ಎಣ್ಣೆ ಅನ್ನೋದು ಚೆನ್ನಾಗಿ ಹಿಡಿಯೋ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಮೊದಲು ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಫಸ್ಟು 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಈ ರವೆನ ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು. ಈ ರೀತಿ ನೋಡಿ, ಸ್ವಲ್ಪ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೆ ಅದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಹೀಗೆ ಮತ್ತೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಈ ರವೆನ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟಿಗೆ ಯಾವ ರೀತಿ ನಾವು ಹಿಟ್ಟನ್ನ ಕಲಿಸ್ತೀವಿ, ಇದು ಕೂಡ ಅದೇ ಹದಕ್ಕೆ ಕಲಿಸ್ಕೊಳ್ಳಿ. ನಾನು ಇದನ್ನು 1-5 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1-5 ನಿಮಿಷ ಆದಮೇಲೆ ನೋಡ್ಬೋದು ನೀವು, ಸೊ ನಾರ್ಮಲ್ ಹಿಟ್ಟು ಥರನೇ ಇದು ಕೂಡ ನಮಗೆ ರೆಡಿಯಾಗಿದೆ. ಸೊ ಈಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 15 ನಿಮಿಷ ನಾವಿದನ್ನ ಪಕ್ಕಕ್ಕೆ ಇಟ್ಕೊಳ್ಬೇಕು. 15-20 ನಿಮಿಷ, ಅದಕ್ಕಿಂತ ಜಾಸ್ತಿ ಹೊತ್ತಾದರೂ ನಾವಿದನ್ನ ನೆನೆಸ್ಕೊಳ್ಬೋದು. ಮಿನಿಮಮ್ ಅಂದರೂ ನಾವು 15-20 ನಿಮಿಷ ನೆನೆಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 20 ಮಿನಿಟ್ಸ್ ನೆನೆಸಿದ್ದೀನಿ. ಸೊ ನೋಡ್ಬೋದು ನೀವು ಆಮೇಲೆ ಈ ರೀತಿ ನಮಗೆ ಹಿಟ್ಟು ಅನ್ನೋದು ಚೆನ್ನಾಗಿ ನೆಂದಿರತ್ತೆ. ಸೊ ಹೀಗಿದ್ರಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿ ರೌಂಡಾಗಿ ಮಾಡ್ಕೊಳ್ಳಿ. ಸೊ ಈಗ ಒಂದು ಸ್ವಲ್ಪ ಮೈದಾ ಹಿಟ್ಟಾಗಲಿ ಅಥವಾ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಇದನ್ನ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಪೂರಿ ಸೈಜ್ಗೆ ಇದನ್ನ ಲಟ್ಟಿಸ್ಕೊಂಡಿದ್ದೀನಿ. ಸೊ ತುಂಬ ದಪ್ಪ ಬೇಡ, ಹಾಗೆ ತುಂಬ ಸಣ್ಣ ಬೇಡ. ಸೊ ಈ ರೀತಿ ಇದನ್ನ ಲಟ್ಟಿಸ್ಕೊಂಡಿದ್ದಾದಮೇಲೆ ಹೀಗಿದ್ದ ನಾವು ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ನೋಡ್ಬೋದು ನೀವು ಆಯಿಲ್ ಕೂಡ ಇನ್ನೊಂದು ಕಡೆ ಚೆನ್ನಾಗಿ ಬಿಸಿಯಾಗಿದೆ. ಚೆನ್ನಾಗಿ ಆಯಿಲ್ ಬಿಸಿಯಾಗಿದ ನಂತರ ನಾವು ಇದನ್ನ ಪೂರಿನ ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಚೆನ್ನಾಗಿ ಬಿಸಿಯಾಗಿರಬೇಕು, ಹಾಗೆ ಗ್ಯಾಸ್ ಮಾತ್ರ ಹೈ ಫ್ಲೇಮ್ನಲ್ಲಿರಬೇಕು. ಈಗ ಪೂರಿನ ಹಾಕ್ಕೊಂಡು ಈ ರೀತಿ ಲೈಟಾಗಿ ಅದನ್ನ ಪ್ರೆಸ್ ಮಾಡಿದ್ರೆ ನಮಗೆ ಚೆನ್ನಾಗಿ ಉಬ್ಬುತ್ತೆ. ಹೀಗಿದ್ದನ್ನ ಇನ್ನೊಂದು ಕಡೆಗೆ ಟರ್ನ್ ಮಾಡಿಕೊಂಡು ಆ ಕಡೆ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಎತ್ಕೊಂಬಿಡಿ. ಸೊ ನಮಗಿದು ಕಲರ್ ಏನು ಚೇಂಜ್ ಆಗೋದಿಲ್ಲ, ಹಾಗೆ ವೈಟಾಗಿ ಇರುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಸೊ ಇದೇ ರೀತಿ ಎಲ್ಲ ಪೂರಿಗಳನ್ನು ಫ್ರೈ ಮಾಡ್ಕೊಂಡು ತಗೊಳ್ಳಿ. ಅಷ್ಟೇ, ನಮಗೆ ತುಂಬಾ ಸುಲಭವಾಗಿ ಯಾವುದೇ ಥರ ಹಿಟ್ಟನ್ನ ಉಪಯೋಗಿಸ್ತೆ ವೈಟ್ ಪೂರಿ ಅಥವಾ ರೇಷ್ಮೆ ಪೂರಿ ರೆಡಿಯಾಗಿದೆ. ಹಾಗೆ ಈ ಪೂರಿ ಬಂದು ನಮಗೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸೊ ನೀವು ಕೂಡ ಯಾವಾಗಾದರೂ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತು ನಾನು ಈ ಪೂರಿನ ಮಶ್ರೂಮ್ ಸಾಂಬಾರ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಸಾಂಬಾರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಡ್ತಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಇವೆರಡರ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಸೊ ನೀವು ಕೂಡ ಮಾಡಿದ್ದಾದಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್ ನೀಲು ಕುಕಿಂಗ್.